ನಗರದಲ್ಲಿ ಸುರಿದಂತಹ ಭಾರಿ ಮಳೆಗೆ ವಯಲಿ ಕಾವಲ್ನ ಪೊಲೀಸ್ ಠಾಣೆ ಮುಂಭಾಗ ಭಾರಿ ಗಾತ್ರದ ಮರವೊಂದು ಕುಸಿದು ಬಿದ್ದಿದೆ. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಬುಡ ಸಮೇತ ಕಿತ್ತು ಬಂದಿದೆ ಆ ಮರ. ಪೊಲೀಸ್ ಠಾಣೆಯ ಎದುರು ಭಾಗದಲ್ಲೇ ಅತ್ಯಂತ ದೊಡ್ಡ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ವಯಲಿಕಾವಲ್ನ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ದೀಪ ಲೈಟ್ ಕಂಬ ಕೂಡ ಬಿದ್ದಿದೆ. ಅದರ ಜೊತೆಗೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಮರ ಬುಡ ಸಮೇತ ಕಿತ್ತು ಬಂದಿದೆ, ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಅದರ ಜೊತೆಗೆ ಅಲ್ಲಿ ಲೈಟ್ ಕಂಬ ಕೂಡ ಅದರ ಜೊತೆಗೆ ಬಿದ್ದಿರೋದು ಸ್ವಲ್ಪ ಆತಂಕದ ವಿಷಯ. ಯಾಕೆಂದ್ರೆ ಅಲ್ಲಿರುವಂತಹ ತಂತಿಗಳು ಆ ಮರಕ್ಕೆ ಅಂಟ್ಕೊಂಡಿರೋದನ್ನ ನಾವು ನೋಡಬಹುದಾಗಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜಗದೀಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಜಗದೀಶ್, ಮಳೆಗೆ ಈ ಒಂದು ಮರ ರಸ್ತೆಗೆ ಬಿದ್ದಿರುವಂತದ್ದು, ಅದನ್ನು ತೆರವುಗೊಳಿಸುವ ಕಾರ್ಯ ಏನಾದ್ರೂ ಆಯ್ತಾ? ಏನು ಅನಾಹುತ ಆಗ್ಲಿಲ್ಲ ತಾನೆ? ಖಂಡಿತ ಯಾವುದೇ ರೀತಿಯಾದಂತಹ ಅನಾಹುತ ಆಗಿಲ್ಲ ವೀಣಾ. ಆದ್ರೆ ರಾತ್ರಿ ಏನು ಇವತ್ ಬೆಳಗಿನ ಜಾವ 4 ಗಂಟೆಯಿಂದ 5:30-6 ಗಂಟೆಯ ಸುಮಾರಿನವರೆಗೂ, ಅಂದ್ರೆ ನಿರಂತರವಾಗಿ 2 ಗಂಟೆಗಳ ಕಾಲ ಸುರಿದಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರಿನ ಹೃದಯ ಭಾಗ ಸಾಕಷ್ಟು ತತ್ತರಿಸಿರುವಂತದ್ದು. ಅಂದ್ರೆ ಶಿವಾಜಿನಗರ ಏನು ಸದಾಶಿವನಗರದಲ್ಲಿರುವಂತಹ ವಯಾಲಿಕಾವಲ್ ಬಳಿಯೂ ಕೂಡ ಜಾಸ್ತಿ ಮಳೆ ಆಗಿರೋದ್ರಿಂದಾಗಿ ಅಲ್ಲಿದ್ದಂತಹ ಒಂದು ದೊಡ್ಡ ಮರ ಕೆಳಗೆ ಬಿದ್ದಿರುವಂತದ್ದು. ಪರಿಣಾಮ ಆ ಮರದ ಸುತ್ತ ಇದ್ದಂತಹ 2 ಕಂಬಗಳು ಕೂಡ, ಅಂದ್ರೆ ಏನ್ ಲೈಟ್ ಕಂಬಗಳು ಕೂಡ ಬಿದ್ದಿರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿ ವೈರ್ ಎಲ್ಲ ರೋಡ್ ನಲ್ಲಿ ಇತ್ತು. ಆದ್ರೆ ಪೊಲೀಸ್ ಠಾಣೆ ಮುಂಭಾಗನೇ ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಚ್ಚೆತ್ತರು. ಕೂಡಲೇ ಏನು BBMP ಕಂಟ್ರೋಲ್ ರೂಮ್ ಗೆ ಕೂಡ ಫೋನ್ ಮಾಡಿದ್ರು, ಜೊತೆಗೆ ಬೆಸ್ಕಾಂ ಅವರಿಂದ ಕೂಡ ಏನು ಕರೆಂಟ್ ವಿದ್ಯುತ್ ಸ್ಥಗಿತ ಕೂಡ ಮಾಡ್ತಿದ್ರು. ಆದ್ರೆ ಇಷ್ಟು ಹೊತ್ತಾದ್ರೂ ಕೂಡ ಇನ್ನೂ ಕೂಡ ಇಲ್ಲಿ BBMP ಇಂದ ಯಾವುದೇ ರೀತಿಯಾದಂತಹ ಒಂದು ತೆರವು ಕಾರ್ಯಕ್ಕೆ ಯಾರು ಬಂದಿಲ್ಲದೆ ಇರುವಂತದ್ದು ಬೇಸರದ ಸಂಗತಿ.